ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡುತ್ತಾ ಇದೆ ಈ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಇರೋರು ವ್ಯವಸ್ಥೆ ಅನ್ನೋದಕ್ಕಿಂತಲೂ ಇಲ್ಲಿರುವಂತಹ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನಾನು ಏನು ಬೇಕಾದರೂ ಮಾಡಬಹುದು ಕೊಲೆ ಮಾಡಿ ಒಳಗಡೆ ಹೋದರೂ ಸಹ ನನ್ನ ಯಾರು ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿದೆ ದರ್ಶನ್ಗೆ ಜೈಲಿನಲ್ಲಿ ರಾಜತಿಥ್ಯ ಬೇರೆ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡುವಂತ ಯೋಚನೆಯಲ್ಲಿದ್ದಾರೆ ಆರಂಭದಲ್ಲೇನೆ ಪೊಲೀಸರು ಹೇಳಿದ್ರು ಬೇರೆ ಜೈಲಿಗೆ ಸ್ಥಳಾಂತರದ ಬಗ್ಗೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತೀವಿ ಅಂತಿದ್ದಾರೆ ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಮುಂದೆ ಆಚೆ ಬರದೇ ಇರೋ ನೋಡ್ಕೊಂಡ್ಬಿಟ್ರೆ ಆಗೋಯ್ತಲ್ವಾ ಏನಾಗ್ತಾ ಇದೆ ಅನ್ನೋದು ವಿಡಿಯೋ ಫೋಟೋ ಇವ್ಯಾವುದು ಆಚೆ ಬರದೇ ಇರೋ ನೋಡ್ಕೊಂಡ್ರೆ ಆಯ್ತು ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ ಇಲ್ಲಿಯವರೆಗೂ ನಾವು ಅನ್ಕೊಂಡಿದ್ದ ಅದನ್ನೇ ಒಳಗಡೆಗೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಹಾಗಾಗಿನೇ ಪಾಪ ಮನೆ ಊಟ ಎಲ್ಲ ಕೇಳ್ತಾ ಇದ್ದಾರೆ ಸ್ವರ್ಗ ಹೋಗ್ಬಿಟ್ಟಿದ್ದಾರೆ ಏನೋ ಹತ್ತು ಕೆಜಿ ಡೌನ್ ಆಗ್ಬಿಟ್ಟಿದೇನೋ ಅಂತ ಅನ್ಕೊಳ್ತಾ ಇದ್ವಿ ಬಟ್ ಈ ಫೋಟೋ ವಿಡಿಯೋ ಬರದೇ ಇದ್ದಿದ್ರೆ ನಾವು ಅಲ್ಲಿವರೆಗೂ ಅದನ್ನೇ ನಂಬ್ಕೊಂಡಿರಬೇಕಾಗಿತ್ತು ಇದು ಬಂದಿದ್ದರಿಂದ ಗೊತ್ತಾಗ್ತಾ ಇದೆ ಯಾವ ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಇನ್ಮೇಲೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀರಾ ನೋ ವಿಡಿಯೋ ನೋ ಫೋಟೋಸ್ ಎಲ್ಲೂ ಆಚೆ ಹೋಗದೆ ಇರುತ್ತೆ ಸ್ಟ್ರಿಕ್ಟ್ ಆಗಿದ್ದು ಬಿಡ್ತೀರಾ ಅಲ್ಲಿಗೆ ಮುಗಿತ್ ಕತೆ ಒಳಗಡೆ ಏನಾದರೂ ಕೊಟ್ಕೊಳ್ಳಿ ರಾಜ ಮರ್ಯಾದೆ ಏನಾದರೂ ಕೊಟ್ಕೊಳ್ಳಿ ಕಾಣೋದೇನು ಅದಕ್ಕೆ ಮಾನ್ಯ ಗೃಹ ಮಂತ್ರಿಗಳೇ ನಾನು ಹೇಳ್ತಾ ಇರುವಂಥದ್ದು ಜೈಲಿನ ಒಳಗಡೆಗೆ ಕ್ಯಾಮ್ರಾ ಹಾಕ್ಬಿಟ್ಟು ಹೊರಗಡೆಗೆ ಲೈವ್ ಫೀಡನ್ನು ಇಟ್ಬಿಡಿ ನಿಮ್ಮ ವೆಬ್ಸೈಟಲ್ಲಿ ಸಾಕು ಅಷ್ಟು ನಿಮ್ಮ ನೇರು ಕೇಳಲ್ಲ ಈ ರೀತಿ ಆತಿಥ್ಯ ಸಿಕ್ಕಿದೆ ಪೊಲೀಸರು ಸ್ವಲ್ಪ ಚಾರ್ಜ್ ಶೀಟ್ ಮೇಲೆ ಸಾರ್ವಜನಿಕ ಸಹಜವಾಗಿ ಅನುಮಾನ ಪಡ್ತಾರೆ ಸರ್ ಇಲ್ಲ ಅನುಮಾನ ಪಡೋದು ಬೇಕಾಗಿಲ್ಲ ನಾವು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾವ ಮುಲಾಜಿ ಇಲ್ಲದೆ ಮಾಡ್ತೀವಿ ಅದನ್ನ ನೋಡೋಣ ಲೀಗಲಿ ವಿಲ್ ಎಕ್ಸಾಮಿನಿ ಬೇರೆ ಕಡೆ ಕಾನೂನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವ್ರು ಅಡ್ವೈಸ್ ತಗೋತೀವಿ ಕಾನೂನಲ್ಲಿ ಮತ್ತೆ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದರೆ ಮಾಡ್ತೀವಿ ಅದನ್ನೂ ಎಕ್ಸಾಮಿನ್ ಮಾಡ್ತೀವಿ ಯಾಕೆಂದರೆ ಇಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ ಸಿಗದೇ ಇರೋ ಕಡೆ ಅಂದ್ರೆ ಅಲ್ಲೂ ಯಾಕೆ ಕೊಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಪ್ಪ ನಾನು ಹೇಳ್ತಾ ಇರೋದು ಅಲ್ಲಲ್ಲ ನಾವು ಸಿ ನಾನು ಮರೆ ಅಥವಾ ಸುಳ್ಳು ಹೇಳ್ತಕ್ಕಂಥ ಪ್ರಮೇಯ ನನಗೇನು ಇಲ್ಲ ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್ ಈಗ ಜೈಲಲ್ಲೇ ಈ ರೀತಿ ಆತಿಥ್ಯ ಸಿಕ್ಕಿದೆ ಪೊಲೀಸರು ಸ್ವಲ್ಪ ಚಾರ್ಜ್ ಶೀಟ್ ಮೇಲೆ ಸಾರ್ವಜನಿಕ ಸಹಜವಾಗಿ ಅನುಮಾನ ಮಾನ್ಯ ಗೃಹ ಮಂತ್ರಿಗಳಿಗೆ ಇದೆಲ್ಲ ಅವರೇ ಹೇಳಿಸ್ಬಿಟ್ಟು ಮಾಡಿದ್ದಾರೆ ಅನ್ನುವಂಥದ್ದು ನನಗೇನು ಅನಿಸೋದಿಲ್ಲ ಕಾರಣ ಈಸ್ ಎ ಗುಡ್ ಮ್ಯಾನ್ ಆ ವಿಚಾರದಲ್ಲಿ ಯಾವುದು ಏನು ಮುಲಾಜು ಯಾವುದು ಇಟ್ಕೊಳಕ್ಕೆ ಹೋಗೋದಿಲ್ಲ ಅವರು ಈಸ್ ಎ ಸ್ಟ್ರೈಟ್ ಫಾರ್ವರ್ಡ್ ಆ ವಿಚಾರದಲ್ಲಿ ಗೃಹ ಮಂತ್ರಿಗಳ ವಿಚಾರದಲ್ಲಿ ಐ ನೋ ಇಟ್ ಫೇಲ್ ಬಟ್ ಆದರೆ ಅಧಿಕಾರಿಗಳು ಮಾಡುವಂಥ ವಿಚಾರದಲ್ಲಿ ನೀವೇನೋ ಈಗ ಸ್ಟ್ರಿಕ್ಟ್ ಆಗಿ ಹೇಳಿಬಿಡ್ತೀರಾ ಮಾನ್ಯ ಗೃಹ ಮಂತ್ರಿಗಳೇ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಈಗೇನೋ ತೊಗೋಬೋದು ಸಸ್ಪೆಂಡು ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಆದರೆ ನಾಳೆ ಇನ್ನೂ ಹೆಚ್ಚಿನ ರೀತಿಯಾಗಿ ವ್ಯವಸ್ಥೆಗಳಾಗತ್ತೆ ಅದಕ್ಕೆ ಲೈವ್ ಕೊಡಿ ಅಂತ ಕೇಳ್ತಾ ಇರೋದು ನನ್ನ ಸಹೋದ್ಯೋಗಿ ಇಬ್ಬರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಒಂದು ಪೊಲಿಟಿಕಲ್ ಬ್ಯೂರೋ ಶ್ರೀನಿವಾಸ್ ರಾವ್ ದಳವೆ ಇನ್ನೊಂದು ಕಡೆಗೆ ಮುರಳೀರ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಇಬ್ಬರಿಗೂ ವೆಲ್ಕಮ್ ಮೊದಲೇದಾಗಿ ಶ್ರೀನಿವಾಸ್ ಗೃಹ ಮಂತ್ರಿಗಳಿಗೆ ಗೃಹ ಮಂತ್ರಿಗಳ ವಿಚಾರದಲ್ಲಿ ನೋ ಅಬ್ಜೆಕ್ಷನ್ ಇಸ್ ಎ ಜೆಂಟಲ್ ಮ್ಯಾನ್ ಆ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗೇ ಇರ್ತಾರೆ ಏನ್ ಹೇಳಬೇಕು ಅದನ್ನ ನೇರವಾಗಿ ಹೇಳ್ತಾರೆ ಏನ್ ಕ್ರಮ ತಗೊಳ್ಬೇಕು ತಪ್ಪಾಗಿದ್ರೆ ಕ್ರಮ ತಗೊಳ್ತಾರೆ ಮಾನ್ಯ ಗೃಹ ಮಂತ್ರಿಗಳು ಅವ್ರ ಬಗ್ಗೆ ಆ ಅಬ್ಜೆಕ್ಷನ್ ಇಲ್ಲ ಆದ್ರೆ ಅವರ ಕೆಳಗಡೆಗೆ ಕೆಲಸ ಮಾಡುವಂತ ಅಧಿಕಾರಿಗಳ ಬಗ್ಗೆ ನಮಗೆ ಡೌಟ್ ಬರಕ್ ಶುರು ಆಗ್ಬಿಟ್ಟಿದೆ ಯಾಕೆ ಲೈವ್ ಫೀಡನ್ನ ಕೊಡೋಕೆ ಸಾಧ್ಯ ಆಗೋದಿಲ್ಲ ಅಂತ ಆ ಅರುಣ್ ಹೌದು ಆ ಒಂದು ಪ್ರಕ್ರಿಯೆಯನ್ನು ಕೂಡ ಸರ್ಕಾರ ಮಾಡಬಹುದು ಆದ್ರೆ ಅದಕ್ಕೆ ದೊಡ್ಡ ಮಟ್ಟದ ಇಚ್ಛಾಶಕ್ತಿಯ ಅವಶ್ಯಕತೆ ಇದೆ ಯಾಕೆಂದ್ರೆ ಈ ರೀತಿಯಾದಂತಹ ಘಟನೆಗಳು ಇದೇ ಫಸ್ಟ್ ಅಲ್ಲ ಆ ನಿನ್ನೆ ಫೋಟೋ ಬಂತು ವಿಡಿಯೋಗಳು ರಿಲೀಸ್ ಆಯ್ತು ಇದರಿಂದ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗ್ತಿದೆ ಆದ್ರೆ ಒಳಗಡೆ ನಡೆಯುವಂತಹ ಅಕ್ರಮಗಳು ಅನೇಕ ಬಾರಿ ಹಿರಿಯ ಅಧಿಕಾರಿಗಳೇ ರೂಪ ಆಗಿರಬಹುದು ಎಲ್ಲರೂ ಕೂಡ ಈ ಬಗ್ಗೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು ಸೊ ಇದೆಲ್ಲವನ್ನು ನೋಡ್ತಿದ್ರೆ ಎಲ್ಲವೂ ಕೂಡ ಜೈಲಿನಲ್ಲಿ ರಾಜಾರೋಷವಾಗಿ ನಡೀತಿದೆ ಅನ್ನುವಂಥದ್ದು ಸ್ಪಷ್ಟ ಹಾಗಾಗಿ ಆ ಗೃಹ ಸಚಿವರು ಒಳ್ಳೆಯವರಾಗಿದ್ರೆ ದಕ್ಷರಾಗಿದ್ರೆ ಸಾಲ ಸಾಲ ಅಧಿಕಾರಿಗಳು ಕೂಡ ಜೈಲನ್ನ ಮೇಂಟೈನ್ ಮಾಡುವಂತಹ ಅಧಿಕಾರಿಗಳು ಕೂಡ ಅಷ್ಟೇ ರೀತಿಯಾಗಿ ದಕ್ಷರಾಗಿರಬೇಕು ಆದ್ರೆ ಆ ಪ್ರಕ್ರಿಯೆ ಆಗ್ತಿಲ್ಲ ಪ್ರಕರಣದಿಂದ ಮತ್ತೊಮ್ಮೆ ಸಾಬೀತಾಗಿದೆ ಹಾಗಾಗಿನೇ ಗೃಹ ಸಚಿವರು ಕೂಡ ಈಗ ಏಳು ಜನರನ್ನ ಅಮಾನತು ಮಾಡಿದ್ದಾರೆ ಹೆಚ್ಚಿನ ತನಿಖೆಗಾಗಿ ಡಿಜಿ ಕಾರಾಗೃಹದವರಿಗೆ ಆದೇಶ ಮಾಡಿದ್ದಾರೆ ಒಂದ್ ವೇಳೆ ಏನಾದ್ರೂ ಅದರಲ್ಲಿ ಹಿರಿಯ ಅಧಿಕಾರಿಗಳು ಲೋಪ ಮಾಡಿದ್ದಾರೆ ಅನ್ನುವಂತಹ ವರದಿ ಬಂದ್ರೆ ಅವರ ವಿರುದ್ಧವೂ ಕೂಡ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಎರಡನೇ ವಿಚಾರ ಜೈಲಿನ ಒಳಗಡೆ ಕ್ಯಾಮರಾ ಮೊಬೈಲ್ ಹೇಗೆ ಹೋಯ್ತು ಫೋಟೋ ತೆಗೆದವ್ರು ಯಾರು ಇದೆಲ್ಲದರ ತನಿಖೆ ಮಾಡ್ತೀನಿ ಎನ್ನುವಂತ ಮಾತುಗಳನ್ನು ಹೇಳಿದ್ದಾರೆ ಅಲ್ಲದೆ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುವಂತದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ತನಿಖೆಗಳನ್ನ ಮಾಡಬೇಕು ಅದನ್ನ ಮಾಡ್ತೀವಿ ಮತ್ತೆ ಸಿಸಿ ಕ್ಯಾಮೆರಾ ಇದೆ ಇಪ್ಪತ್ನಾಲ್ಕು ಗಂಟೆ ಕೂಡ ಮಾನಿಟರ್ ಆಗುತ್ತೆ ಅದನ್ನು ತಪ್ಪಿಸಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ತೀನಿ ಎನ್ನುವಂತ ಭರವಸೆನೆ ಕೊಟ್ಟಿದ್ದಾರೆ ಹೀಗಾಗಿ ಈಗ ತನಿಖೆ ವರದಿ ಬಂದ ಬಳಿಕ ಗೃಹ ಸಚಿವರು ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದನ್ನ ಕಾದು ನೋಡಬೇಕು ತಕ್ಷಣಕ್ಕೆ ಮಾತ್ರ ಈ ಒಂದು ಪ್ರಕರಣದಲ್ಲಿ ಆಗಿರುವಂತಹ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಅಥವಾ ಗೃಹ ಇಲಾಖೆ ಏಳು ಜನರನ್ನ ಅಮಾನತ್ತು ಮಾಡಿದ ಮಾಹಿತಿಗಳನ್ನ ಗೃಹ ಸಚಿವರು ಕೊಟ್ಟಿರುವಂತದ್ದು ಅರುಣ್